ಸುಳ್ಳು ಎರಡು ಸತ್ಯ ಅಡಗಿವೆ ಅಷ್ಟೇ ಅಲ್ಲ 12 ವರ್ಷಗಳ ಹಿಂದಿನ ರಾಜಕೀಯ ಸೇಡು ಕೂಡ ಕಾರಣ ಅನ್ನೋ ಆರೋಪಗಳು ಕೇಳಿ ಬರ್ತಿವೆ ಹಾಗಾದ್ರೆ ಏನದು 12 ವರ್ಷಗಳ ರಾಜಕೀಯ ಜಟಾಪಟಿ ಇದೇ ಸ್ಲಂಬೋರ್ ಜಾಗದಲ್ಲಿ 7 ವರ್ಷದ ಹಿಂದೆ ನಡೆದಿದ್ದೇನು ಇಲ್ಲಿದೆ ನೋಡಿ ಪಿನ್ ಟು ಪಿನ್ ಡೀಟೇಲ್ಸ್ ಬೆಂಗಳೂರಿನ ಅಗ್ರಹಾರ ದಾಸರಹಳ್ಳಿ ಸ್ಲಂನ 17 ಮನೆಗಳನ್ನ ತೆರವುಗೊಳಿಸಿದ್ಯಾಕೆ ಇದರಲ್ಲಿ ಸ್ಥಳೀಯ ರಾಜಕಾರಣಿಗಳ ಕೈವಾಡ ಇದೆಯಾ ಇಂತ ಚರ್ಚೆಗಳು ಈಗ ಹುಟ್ಟಿಕೊಂಡಿವೆ ಯಾಕಂದ್ರೆ 17 ಮನೆಯಿಂದ ಹೊರದಬ್ಬಲ್ಪಟ್ಟ ನಿವಾಸಿಗಳು ಇಂತದೊಂದು ಗಂಭೀರ ಆರೋಪ ಮಾಡ್ತಾ ಇದ್ದಾರೆ ಹಾಗಾದ್ರೆ ಏನದು ಆರೋಪ ವಸತಿ ಸಚಿವ ವಿ ಸೋಮಣ್ಣ ಮತ್ತು ಕಾಂಗ್ರೆಸ್ ಮುಖಂಡ ಪ್ರಿಯಾ ಕೃಷ್ಣ ನಡುವಿನ ಆ ಜಟಾಪಟಿ ಏನು ಅನ್ನೋದನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ ಈ ಹಿಂದಿನ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸ್ಲಂ ಬೋರ್ಡ್ ವತಿಯಿಂದ ನಿರ್ಗತಿಕ ಕುಟುಂಬಗಳಿಗೆ 35 ಮನೆ ಮತ್ತು ಬಿಬಿಎಂಪಿ ಕಡೆಯಿಂದ 30 ಮನೆಗಳನ್ನು ಅಗ್ರಹಾರ ದಾಸರಹಳ್ಳಿ ಬಳಿ ಮನೆಗಳನ್ನು ನಿರ್ಮಿಸಿಕೊಳ್ಳಲಾಗಿತ್ತು ಆದರೆ ಒಟ್ಟು 65 ಮನೆಗಳ ಪೈಕಿ 17 ಮನೆಗಳಲ್ಲಿ ಕೆಲವರು ಅನಧಿಕೃತವಾಗಿ ವಾಸವಾಗಿದ್ದರು ಎನ್ನಲಾಗುತ್ತಿದೆ ಫಲಾನುಭವಿಗಳ ಪಟ್ಟಿಯಲ್ಲಿ ಹೆಸರು ಇಲ್ಲದವರು ಹಾಗೂ ಈಗಾಗಲೇ ಮನೆ ಇದ್ದವರು ಬಂದು ಇಲ್ಲಿ ಸೇರಿಕೊಂಡಿದ್ದಾರೆ ಅಂತ ಹೇಳಿ ಅಧಿಕಾರಿಗಳು ಆರೋಪಿಸಿದ್ದಾರೆ ನ್ಯಾಯಾಲಯ ಕೂಡ ಅನಧಿಕೃತ ಫಲಾನುಭವಿಗಳನ್ನು ತೆರವುಗೊಳಿಸುವಂತೆ ಆದೇಶ ನೀಡಿತು ಆ ಆದೇಶದ ಮೇರೆಗೆ ಗುರುವಾರ 17 ಮನೆಗಳಿಗೆ ನೋಟಿಸ್ ನೀಡಿ ತತ್ಕ್ಷಣವೇ ತೆರವುಗೊಳಿಸಲಾಗಿತ್ತು ಆದರೆ ಮನೆ ಕಳೆದುಕೊಂಡ ಕುಟುಂಬಗಳು ಆಕ್ರೋಶಗೊಂಡಿದ್ದು ರಾಜಕೀಯಕ್ಕಾಗಿ ಈ ರೀತಿ ಮಾಡಲಾಗುತ್ತಿದೆ ಅಂತ ಆರೋಪಿಸುತ್ತಿದ್ದಾರೆ ಕಾಂಗ್ರೆಸ್ ಶಾಸಕರು ಈ ಕುಟುಂಬಗಳಿಗೆ ನಿವಾಸ ನೀಡಿದಂತೆ ಆದರೆ ಹಕ್ಕುಪತ್ರ ಕೊಟ್ಟಿರಲಿಲ್ಲ ಈಗ ಬಿಜೆಪಿ ಅಧಿಕಾರಕ್ಕೆ ಬಂದು ಸಮಸ್ಯೆ ಕೊಡುತ್ತಿದೆ ಅಂತ ಆರೋಪಿಸುತ್ತಿದ್ದಾರೆ ನೋಟಿಸ್ ನೀಡಿ ಒಂದೇ ದಿನದಲ್ಲಿ ತೆರವುಗೊಳಿಸೋದು ಎಷ್ಟು ಸರಿ ನೋಟಿಸ್ ನೀಡಿ 14 ದಿನಗಳವರೆಗಾದರೂ ಕಾಲಾವಕಾಶ ಕೊಡದೆ ಏಕಾಏಕಿ ಮನೆಯಿಂದ ಹೊರಹಾಕಲಾಗಿದೆ ತಾವೆಲ್ಲ ಕಾಂಗ್ರೆಸ್ ಗೆ ಮತ ಹಾಕಿದ್ರಿಂದ ಆ ದ್ವೇಷದಲ್ಲಿ ಹೀಗೆಲ್ಲ ಮಾಡಲಾಗ್ತಿದೆ ಅನ್ನೋದು ಈ 17 ಕುಟುಂಬಗಳ ಅಳಲು ಗುರುವಾರ ತೆರವು ಕಾರ್ಯಾಚರಣೆ ನಡೆಯುತ್ತಿರುವ ವೇಳೆ ಓರ್ವ ಮಹಿಳೆ ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದ್ಲು ಪೊಲೀಸರು ಅದನ್ನ ತಡೆದ ಬಳಿಕ ಆಕೆ ವಿಷ ಸೇವಿಸಿಯೂ ಸಾಯಲು ಹೊರಟಿದ್ಲು ಬಳಿಕ ಪೊಲೀಸರು ಆಕೆಯನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ ನಿಜ ಹೇಳಬೇಕು ಅಂದ್ರೆ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಮುಖಂಡ ಪ್ರಿಯಾ ಕೃಷ್ಣ ಮತ್ತು ಬಿಜೆಪಿ ಮುಖಂಡ ವಿ ಸೋಮಣ್ಣನವರ ಮಧ್ಯೆ ಸರಿಸುಮಾರು 12 ವರ್ಷಗಳಿಂದ ರಾಜಕೀಯ ಜಟಾಪಟಿ ನಡೆಯುತ್ತಿದೆ ನಿಮಗೆ ಗೊತ್ತಿದೆಯೋ ಇಲ್ಲವಾ ಕಾಂಗ್ರೆಸ್ ನಲ್ಲಿದ್ದ ವಿ ಸೋಮಣ್ಣ 2009 ರಲ್ಲಿ ಬಿಜೆಪಿ ಸೇರಿದ್ರು ಕಾಂಗ್ರೆಸ್ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದರಿಂದ ಗೋವಿಂದರಾಜನಗರ ಕ್ಷೇತ್ರಕ್ಕೆ ಉಪಚುನಾವಣೆ ಎದುರಾಗಿತ್ತು ಆ ಉಪಚುನಾವಣೆಯಲ್ಲಿ ವಿ ಸೋಮಣ್ಣನವರಿಗೆ ಟಕ್ಕರ್ ಕೊಟ್ಟಿದ್ದ ಪ್ರಿಯಾ ಕೃಷ್ಣ ಅವರು ಸೋಮಣ್ಣ ಅವರಿಗೆ ಸೋಲಿಸಿದ್ರು ಬಿಜೆಪಿ ಸೇರಿ ಸಚಿವರಾಗಿದ್ರು ಸೋಮಣ್ಣ ಸೋತಿದ್ದು ಅವರಿಗೆ ಭಾರಿ ಮುಖಭಂಗ ಉಂಟುಮಾಡಿತು ಹೀಗಾಗಿ ಅವತ್ತಿನಿಂದ ಇವತ್ತಿನವರೆಗೂ ಈ ಎರಡು ಬಣಗಳ ಮಧ್ಯೆ ರಾಜಕೀಯ ಸಂಘರ್ಷ ಬೂದಿ ಮುಚ್ಚಿದ ಕೆಂಡದಂತಿದೆ 2009 ರಲ್ಲಿ ಪ್ರಿಯಾ ಕೃಷ್ಣ ವಿರುದ್ಧ ಸೋತಿದ್ದ ವಿ ಸೋಮಣ್ಣ 2013 ರಲ್ಲಿ ವಿಜಯನಗರ ಕ್ಷೇತ್ರಕ್ಕೆ ಶಿಫ್ಟ್ ಆಗಿದ್ರು ಆದರೆ ವಿಜಯನಗರ ಕ್ಷೇತ್ರದಲ್ಲಿ ಪ್ರಿಯಾ ಕೃಷ್ಣ ಅವರ ತಂದೆ ಎಂ ಕೃಷ್ಣಪ್ಪ ವಿರುದ್ಧ ಕೂಡ ಸೋತಿದ್ರು ಹೀಗೆ ಎರಡು ಸಲ ಸೋತಿದ್ದ ವಿ ಸೋಮಣ್ಣ 2018 ರಲ್ಲಿ ಗೆದ್ದೇ ಗೆಲ್ಲಬೇಕು ಅಂದ್ರೆ ಗೋವಿಂದರಾಜನಗರ ಕ್ಷೇತ್ರದಿಂದ ಅಖಾಡಕ್ಕಿಳಿದು ಕಾಂಗ್ರೆಸ್ ಮುಖಂಡ ಪ್ರಿಯಾ ಕೃಷ್ಣ ವಿರುದ್ಧ ಗೆಲುವಿನ ನಗೆ ಬೀರಿದ್ರು ಅಷ್ಟೇ ಅಲ್ಲ ಸೋಲಿನ ಸೇಡನ್ನ ತೀರಿಸಿಕೊಂಡಿದ್ರು ಅನಂತರವೂ ಚಂದ್ರಾಲೇವಟ್ನ ಪಾರ್ಕ್ ರಸ್ತೆ ಉದ್ಘಾಟನೆ ಸೇರಿದಂತೆ ಹಲವು ವಿಷಯಗಳಲ್ಲಿ ಎರಡು ಬಣಗಳ ಕಾರ್ಯಕರ್ತರುಗಳ ಮಧ್ಯೆ ಸಂಘರ್ಷ ನಡೀತಾನೆ ಇರುತ್ತೆ ಇಂಥ ಸಂಘರ್ಷವೇ ಸ್ಲಂ ಬೋರ್ಡ್ನ 17 ಮನೆಗಳ ತೆರವಿಗೂ ಕಾರಣವಾಯ್ತಾ ಅನ್ನೋ ಅನುಮಾನಗಳಿವೆ ಆದರೆ 2014 ರಿಂದ ಇಲ್ಲಿ ನೆಲೆಸಿದ್ದವರು ಈಗ ಮನೆ ಕಳೆದುಕೊಂಡಿದ್ದಾರೆ ಜೊತೆಗೆ ಇದರಲ್ಲಿ ರಾಜಕೀಯ ಇದೆ ಅಂತ ಹೇಳಿ ಆರೋಪ ಮಾಡುತ್ತಿದ್ದಾರೆ ಆದರೆ ಇದನ್ನ ಒಪ್ಪೋಕೆ ಬರಲ್ಲ ಇವರು ಹೇಳ್ತಾ ಇರೋದು ಸುಳ್ಳು ಇದರಲ್ಲಿ ರಾಜಕೀಯ ಇದೆ ಅನ್ನೋದಕ್ಕೆ ಇವರ ಬಳಿ ಯಾವುದೇ ದಾಖಲೆ ಇಲ್ಲ ಹೀಗಾಗಿ ವಸತಿ ಸಚಿವರು ಆಗಿರೋ ವಿ ಸೋಮಣ್ಣ ಅವರು ಕಾನೂನಾತ್ಮಕ ಕ್ರಮ ಕೈಗೊಂಡಿದ್ದಾರೆ ಒಂದು ಸುಳ್ಳು ಏನಂತ ಗೊತ್ತಾಯ್ತು ಹಾಗಾದ್ರೆ ಆ ಎರಡು ಸತ್ಯ ಏನು ನೋಟಿಸ್ ಕೊಟ್ಟ ಒಂದೇ ದಿನಕ್ಕೆ ಏಕಾಏಕಿ 17 ಕುಟುಂಬಗಳನ್ನು ಹೊರ ದಬ್ಬಿದ್ದು ಎಷ್ಟು ಸರಿ ಆ ಇಂಟ್ರೆಸ್ಟಿಂಗ್ ಸ್ಟೋರಿಯನ್ನು ತೋರಿಸ್ತೀವಿ ಅದಕ್ಕಿಂತ ಮುಂಚೆ ಚಿಕ್ಕ ಬ್ರೇಕ್